ನಮಸ್ಕಾರ ರೈತ ಬಾಂಧವರೇ. ಸೊ ವೆಲ್ಕಮ್ ಬ್ಯಾಕ್ ಟು ಕೃಷಿ ಕ್ಲಿನಿಕ್ ಚಾನಲ್. ಇವತ್ತು ನನ್ನ ವಿಡಿಯೋದಲ್ಲಿ ನಾನು ಭತ್ತದ ಬೆಳೆಗೆ ಬರುವಂಥ ಕಂದು ಜಿಗಿ ಹುಳು ಮತ್ತು ಹಸಿರು ಜಿಗಿ ಹುಳು ಈ ಒಂದು ನಿಯಂತ್ರಣದ ಬಗ್ಗೆ ಯಾವೆಲ್ಲ ಔಷಧಿಯನ್ನು ನಾವು ಸ್ಪ್ರೇ ಮಾಡ್ಬೋದು ಸೊ ಅಂತ ಹೇಳ್ಬಿಟ್ಟು ಒಂದು ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ಕೊಡ್ತೇನೆ. ಜೊತೆಗೆ ಒಬ್ಬ ರೈತರು ಜೊತೆ ಒಂದು ಈ ಅವರು ತಮ್ಮ ಭತ್ತದ ಬೆಳೆಯಲ್ಲಿ ಬರುವಂಥ ಕಂದು ಜಿಗಿ ಹುಳು ಹಸಿರು ಜಿಗಿ ಹುಳನ್ನು ಯಾವ ಔಷಧಿ ಹೊಡೆದ್ಬಿಟ್ಟು ಅವರು ಕಂಟ್ರೋಲ್ ಮಾಡಿದ್ದಾರೆ ಸೊ ನಿಯಂತ್ರಣ ಮಾಡಿದ್ದಾರೆ ಏನು ಸ್ಪ್ರೇ ಮಾಡಿ ನಿಯಂತ್ರಣ ಮಾಡಿದ್ದಾರೆ ಸೊ ಅನ್ನೋದ್ರ ಬಗ್ಗೆ ಅವ್ರ ಹತ್ರ ಮಾತಾಡ್ಬಿಟ್ಟು ತಿಳ್ಕೊಳ್ಳೋಣ. ಓಕೆ ನಮಸ್ಕಾರ ರೈತರೇ. ನಮಸ್ತೆ ಸರ್. ನಮಸ್ತೆ. ಓಕೆ ತಮ್ಮ ಹೆಸರು ಸರ್? ಲೋಕೇಶ್ ಅಂತ ಹೇಳಿ. ಲೋಕೇಶ್ ಅವರೇ, ಇದು ಭತ್ತ ನಿಂದೇನಾ ಇದು? ಹಾಂ ಸರ್, ಇದೆಲ್ಲ ಪೂರ್ತಿ ನಮ್ಮ ಇಲ್ಲಿ ಆ ಬೌಂಡ್ ಇದೆಯಲ್ಲ. ಹಾಂ, ಏನು ಭತ್ತ ಬಂದಿದೆ ಇವರೇ ಬಂದಿದೆ. ಓಕೆ ಓಕೆ, ತುಂಬ ಚೆನ್ನಾಗಿ ಬಂದಿದೆ ಲೋಕೇಶ್ ಅವರೇ. ಓಕೆ, ಸೊ ನೀವು ಹೇಗೆ ಬೆಳೆದ್ರಿ ಇದಕ್ಕೆ? ನೀವು ಕಂದು ಜಿಗಿ ಹುಳು ಮತ್ತು ಹಸಿರು ಜಿಗಿ ಹುಳು ಈ ಒಂದು ಹುಳನ ನಿಯಂತ್ರಣಕ್ಕೆ ನೀವು ಯಾವುದನ್ನು ಸ್ಪ್ರೇ ಮಾಡಿದ್ರಿ, ಯಾವಾಗ ಸ್ಪ್ರೇ ಮಾಡಿದ್ರಿ ಅನ್ನೋದ್ರ ಬಗ್ಗೆ ಸ್ವಲ್ಪ ನಮ್ಮ ರೈತರಿಗೆ ಕೂಡ ಸ್ವಲ್ಪ ಮಾಹಿತಿ ಕೊಡ್ತೀರಾ? ಪೆಕ್ಸರನ್ನು ಸ್ಪ್ರೇ ಮಾಡಿದರೆ 20 ದಿನದವರೆಗೂ ಕಂದು ಜಿಗಿ ಹುಳನ್ನು ತುಂಬ ಅವಾಯ್ಡ್ ಮಾಡ್ತೀವಿ ಸರ್. ಓಕೆನಾ, ಈ ಕಂದು ಜಿಗಿ ಹುಳಿದೆಯಲ್ಲ ಸರ್, ಇದು ಫುಲ್ಲು ಎಲ್ಲೆಲ್ಲ ತಿಂದಾಕಿ ಮತ್ತೆ ಅದು ಕೆಳಗಡೆ ಇದು ರಸನ ಹೀರುತ್ತೆ, ಬಟ್ಟೆಯಲ್ಲಿ ಕುತ್ಕೊಂಡು ರಸ ಹೀರುತ್ತೆ, ರಸನ ತುಂಬ ಹೀರುತ್ತೆ, ಮತ್ತೆ ಏನಂದ್ರೆ ಜೊಳ ಬಿದ್ದುಬಿಡುತ್ತೆ ಬಟ್ಟೆಯನ್ನ. ಓಕೆ, ಹಾಗಾಗಿ ಅದು ಸ್ಪ್ರೇ ಮಾಡೋದ್ರಿಂದ ಭತ್ತ ಕಾಳುಗಳು ತುಂಬ ಗಟ್ಟಿ ಬರುತ್ತೆ. ಓಕೆ, ಈ ನನ್ನ ಇಷ್ಟು ನನ್ನ ಏನು ಬೆಳೆ ಬೆಳೆದಿದ್ದರಲ್ಲಿ ಸುಮಾರು 40-45 ಕ್ವಿಂಟಲ್ ನನ್ನ ಭತ್ತನ ಇಳುವರಿ ತಗೊಂಡಿದ್ದೀನಿ. ಓಕೆ, ರೈತರು ನಾನು ಏನು ಹೇಳ್ತೀನಪ್ಪ ಅಂದರೆ, ಒಂದು ಪೆಕ್ಸಲನ್ನು ಏನಿದೆ ಅದನ್ನು ನೀವು ಸಿಂಪತಿ ಮಾಡಿದೆ ಆದರೆ ಒಂದು ಒಳ್ಳೆ ಇಳುವರಿನ ನೀವು ತೆಗಿಬೋದು ಅಂತೇಳಿ ನಾನು ಹೇಳ್ತೇನೆ. ನಿಮ್ಮ ಅನುಭವದ ಪ್ರಕಾರ ಈ ಒಂದು ಔಷಧಿಯನ್ನು ಪೆಕ್ಸಲನನ್ನು ಸ್ಪ್ರೇ ಮಾಡಿದರೆ 20 ದಿವಸದ ತನಕ ಇದು ಕಂಟ್ರೋಲ್ ಇರುತ್ತೆ? ಕಂಟ್ರೋಲ್ ಬರುತ್ತೆ ಸರ್. ಓಕೆ, ಜೊತೆಗೆ ನಿಮ್ಮ ಗದ್ದೆ ತುಂಬ ಹಸಿರಾಗಿ ಬರುತ್ತೆ, ಅಂದರೆ ನೀವು ಹೇಳೋದು ಫೈಟೋಟಾನಿಕ್ ಎಫೆಕ್ಟ್ ಇದೆ. ತೆಂಡೆನೂ ಕೂಡ ತುಂಬ ಚೆನ್ನಾಗಿ, ತೆಂಡೆನೂ ಕೂಡ ತುಂಬ ಮರಿಗಳು ಕೂಡ ಚೆನ್ನಾಗಿ ಜಾಸ್ತಿ ಬರ್ತವೆ, ಅದರಿಂದ ಸೊ ಮೇಲ್ಗಡೆ ಸೊ ನಮಗೆ ಹೊಡೆ ಮತ್ತು ಏನು ಕರಿತೀರಿ ಅದು ಕೂಡ ಚೆನ್ನಾಗಿ ಬರುತ್ತದೆ. ಓಕೆ, ಸೊ ಈ ಏನಪ್ಪ ಅಂತಂದ್ರೆ ಈ ಕಂದು ಜಿಗಿ ಹುಳು ಮತ್ತು ಹಸಿರು ಜಿಗಿ ಹುಳು ಏನು ಇನ್ಫೆಕ್ಟ್ ಆದ್ರೆ ಗದ್ದೆಗೆ ಏನಾಗುತ್ತೆ, ಅಲ್ಲಲ್ಲಿ ಅಲ್ಲಲ್ಲಿ ಸುಟ್ಟಂಗೆ ಆಗುತ್ತೆ ನಿಮಗೆ, ಅಂದ್ರೆ ಬರ್ನ್ ಹಾಪರ್ ಬರ್ನ್ ಅಂತ ಹೇಳ್ಬಿಟ್ಟು ಕರಿತೀವಿ ನಾವು ಅದನ್ನ. ಓಕೆ, ಆ ತರ ನೀವು ಸ್ಪ್ರೇ ಕಂಟ್ರೋಲ್ ತಗೊಳ್ಳಿಲ್ಲ ಅಂದ್ರೆ ನೀವು ಪ್ರಾರಂಭದಲ್ಲೇ ಓಕೆ ಏನು ನಿಮ್ಮ ಗದ್ದೆಯಲ್ಲಿ ಒಂದು ತೆಂಡೆನಲ್ಲಿ ಒಂದು 3-4 ಹಸಿರು ನೀವು ಕಂದು ಜಿಗಿ ಹುಳು ಅಥವಾ ಹಸಿರು ಜಿಗಿ ಹುಳು ಕಂಡಿದ ತಕ್ಷಣ ನೀವು ಪೆಕ್ಸಲನ್ನ ಸ್ಪ್ರೇ ಮಾಡಲಿಲ್ಲ ಅಂತಂದ್ರೆ ಏನಾಗುತ್ತೆ, ಅದು ಮುಂದೆ ಸೊ ಹತೋಟಿಗೆ ತಗೊಳಕ್ಕಾಗಲ್ಲ. ಅದಕ್ಕೆ ಪ್ರಾರಂಭದಲ್ಲಿ ನೀವು ತಗೊಂಡ್ರೆ ಪ್ರಿಕಾಷನ್ ಇಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತ ಹೇಳ್ತಾರೆ. ಆ ರೀತಿ ನೀವು ಕಂಟ್ರೋಲನ್ನು ಮಾಡಿಕೊಂಡ್ರೆ ನಿಮಗೆ ಗದ್ದೆ ತುಂಬ ಚೆನ್ನಾಗಿ ಬರುತ್ತೆ. ಆ ರೀತಿ ನಮ್ಮ ಲೋಕೇಶ್ ಅವರು ಈ ಒಂದು ಗದ್ದೆಯನ್ನು ಬೆಳೆದಿದ್ದಾರೆ, ತುಂಬ ಚೆನ್ನಾಗಿ ಬಂದಿದೆ. ಸೊ ಏನ್ ಹೇಳ್ತೀರಿ ರೈತರಿಗೆ, ಏನ್ ಹೇಳ್ತೀರಿ ಇದ್ರ ಬಗ್ಗೆ? ರೈತರು ನಾನು ಹೇಳದಂಗೆ ಸ್ಪೆಕ್ಸಲ್ನ ಯೂಸ್ ಮಾಡಿ ನಿಮ್ಮ ಇಳುವರಿನ ಎಷ್ಟು ತೆಗಿತಾರೆ ನೀವು ಅಂದಾಜಲ್ಲಿ, ನೀವು ವರ್ಷ ನೀವು ಸ್ಪೆಕ್ಸಲ್ನ ಬಳಸ್ತೀರ, ನೀವು ಒಂದ್ಸತಿ ಯೂಸ್ ಮಾಡಿದ್ರೆ ಸಾಕು. ಓಕೆ ಓಕೆ, ಸೊ ಈ ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು ಲೋಕೇಶ್ ಅವರೇ. ಭತ್ತ ಕರ್ನಾಟಕದ ಒಂದು ಪ್ರಮುಖವಾದ ಆಹಾರ ಬೆಳೆ. ಈ ಒಂದು ಬೆಳೆಗೆ ಕಂದು ಜಿಗಿ ಹುಳು ಮತ್ತು ಬಿಳಿ ಬೆನ್ನಿನ ಜಿಗಿ ಹುಳು ತುಂಬಾ ಹಾನಿ ಮಾಡ್ತಿದ್ದಾವೆ. ಈ ಒಂದು ಕಂದು ಜಿಗಿ ಹುಳು ಮತ್ತು ಬಿಳಿ ಬೆನ್ನಿನ ಜಿಗಿ ಹುಳು ಒಂದು ಬಾಧೆಗೊಳಗಾದಂತಹ ಗದ್ದೆ ಯಾವ ರೀತಿ ಇರುತ್ತೆ ಅಂತಂದರೆ, ಅಲ್ಲಲ್ಲಿ ನಿಮ್ಮ ಗದ್ದೆ ಸುಟ್ಟಂಗಾಗಿರುತ್ತೆ. ಇದನ್ನು ನಾವು ಹಾಪರ್ ಬರ್ನ್ ಅಂತ ಕೂಡ ಕರಿತೀವಿ. ಈ ಒಂದು ಕೀಟದ ನಿಯಂತ್ರಣಕ್ಕೋಸ್ಕರ ಮಾರ್ಕೆಟ್ನಲ್ಲಿ ಬಹಳಷ್ಟು ಔಷಧಿಗಳು ಬಂದಿದ್ದಾವೆ, ಆದರೆ ಎಕ್ಸಲಾನ್ ತುಂಬ ಪರಿಣಾಮಕಾರಿಯಾಗಿ ಈ ಒಂದು ಕಂದು ಜಿಗಿ ಹುಳು ಮತ್ತು ಬಿಳಿ ಬೆನ್ನಿನ ಜಿಗಿ ಹುಳನ್ನು ನಿಯಂತ್ರಣ ಮಾಡ್ತಾ ಇದೆ. ಹೇಗಪ್ಪ ಅಂತಂದರೆ, ಈ ಒಂದು ಔಷಧಿಯನ್ನು ನೀವು ಸಿಂಪಡಣೆ ಮಾಡಿದ ತಕ್ಷಣವೇ ಇದು ತನ್ನ ಪರಿಣಾಮವನ್ನು ಬೀರಿ ಹುಳುಗಳನ್ನು ಹತೋಟಿ ಮಾಡುತ್ತೆ. ಹಾಗೆಯೇ ಈ ಒಂದು ಸಿಂಪಡಣೆ ಮಾಡಿದ ನಂತರವೂ ಕೂಡ ಈ ಒಂದು ಪೆಕ್ಸಲನನ್ನು ಸಿಂಪಡಣೆ ಮಾಡಿದ ನಂತರವೂ ಕೂಡ ಇದರ ಪರಿಣಾಮ 20-21 ದಿನ ಇರುತ್ತೆ. ಆದರೆ ಬೇರೆ ಔಷಧಿಗಳನ್ನು ನೀವು ಸ್ಪ್ರೇ ಮಾಡಿದರೆ ಅದರ ಪರಿಣಾಮ ಬರೀ 7-8 ದಿವಸ ಮಾತ್ರ ಇರುತ್ತೆ, ಮತ್ತು ಅದರ ಪರಿಣಾಮ ತಕ್ಷಣ ಬೀರೋದಿಲ್ಲ. ಮತ್ತು ಈ ಒಂದು ಪೆಕ್ಸಲನ್ನು ನೀವು ಒಂದು ಬೆಳೆಯ ಅವಧಿಯಲ್ಲಿ ಒಂದು ಬಾರಿ ಸಿಂಪಡಣೆ ಮಾಡಿದರೆ ಸಾಕು, ಯಾಕಂದರೆ ಇದರ ಪರಿಣಾಮ ದೀರ್ಘಾವಧಿ ತನಕ ಇರೋದ್ರಿಂದ ಸೊ ನಿಮಗೆ ಮತ್ತೆ ಮತ್ತೆ ಸ್ಪ್ರೇ ಮಾಡೋ ಅವಶ್ಯಕತೆ ಇರೋದಿಲ್ಲ. ಮತ್ತು ಒಂದು ಎಕರೆಗೆ ನಿಮಗೆ ಬೇಕಾಗುವಂತಹ ಈ ಔಷಧಿಯ ಪ್ರಮಾಣ 94 ml ಮಾತ್ರ. ಈ 94 ml ಒಂದು 150-200 L ನೀರಿನಲ್ಲಿ ಬೆರೆಸಿ ಸಿಂಪಡಣೆಯನ್ನು ಮಾಡಿದರೆ ನೀವು ಒಳ್ಳೆಯ ಹುಳುಗಳನ್ನು ಕೀಟಗಳನ್ನು ಏನು ಕಂದು ಜಿಗಿ ಹುಳುಗಳನ್ನು ನೀವು ಖಂಡಿತವಾಗಿ ನಿಯಂತ್ರಣ ಮಾಡ್ಬೋದು. ಓಕೆ, ಮತ್ತು ಇದು ಮುಖ್ಯ ಯಾವುದಕ್ಕೆ ಯಾವ ಟೈಮಲ್ಲಿ ನಾವು ಸಿಂಪಡಣೆಯನ್ನು ಮಾಡಬೇಕಪ್ಪ ಅಂತಂದರೆ, ಬಡ್ಡೆಯಲ್ಲಿ 5-10 ಜಿಗಿ ಹುಳು ಕಂಡ ಬಂದಾಕ್ಷಣ ಪೆಕ್ಸಲಾನನ್ನು ಉಪಯೋಗಿಸ್ಬೇಕು. ಈ ಪೆಕ್ಸಲಾನ್ ಸಿಂಪಡಣೆ ಮಾಡೋದ್ರಿಂದ ಸೊ ನಿಮಗೆ ಹುಳುಗಳ ನಿಯಂತ್ರಣದ ಜೊತೆಗೆ ಇದು ಒಂದು ಟಾನಿಕ್ ಎಫೆಕ್ಟನ್ನು ಕೂಡ ಕೊಡುತ್ತೆ, ಅಂದರೆ ಇದು ಫೈಟೋಟಾನಿಕ್ ಎಫೆಕ್ಟನ್ನು ಕೂಡ ಹೊಂದಿದೆ. ಹಾಗಾಗಿ ನಿಮಗೆ ಗದ್ದೆ ತುಂಬ ಹಸಿರಾಗಿ ಬೆಳೆಯುತ್ತದೆ, ಮತ್ತು ಕಾಳುಗಳು ಕೂಡ ತುಂಬ ದೃಢವಾಗಿ ತುಂಬ ತುಂಬುತ್ತವೆ.
ಮತ್ತೆ ನಿಮ್ಗೆ ಇದ್ರ ಜೊತೆಗೆ ಪೆಕ್ಸಲ್ ಅನ್ನ ಇನ್ನೊಂದು ಮುಖ್ಯವಾದ ಇಂಪಾರ್ಟೆಂಟ್ ಇದು ಏನಪ್ಪಾ ಅಂತಂದ್ರೆ, ಇದು ನಿಮ್ಮ ಗದ್ದೆಯಲ್ಲಿ ಇರುವಂತಹ ಉಪಕಾರಿ ಕೀಟಗಳ ಮೇಲೆ ಯಾವುದೇ ಪರಿಣಾಮ ಕೆಟ್ಟ ಪರಿಣಾಮ ಬೀರೋದಿಲ್ಲ. ಹಾಗಾಗಿ ಸೊ ನಮಗೆ ಅಪಾಯಕಾರಿ ಕೀಟಗಳ ಮೇಲೆ ಮಾತ್ರ ಇದು ತನ್ನ ಪರಿಣಾಮವನ್ನು ಬೀರಿ ನಮಗೆ ಉಪಕಾರಿ ಕೀಟಗಳನ್ನು ಹಾಗೆ ರಕ್ಷಿಸುತ್ತೆ. ಇದು ಮುಖ್ಯವಾದ ಪೆಕ್ಸಲ್ ಅನ್ನ ಉಪಯೋಗ ಆಗಿದೆ ನಮಗೆ. ಸರಿ, ಓಕೆ ರೈತ ಬಾಂಧವರೇ, ಸೊ ಇನ್ನೊಂದು ಬೆಳೆಯ ಮಾಹಿತಿಯೊಂದಿಗೆ ಸಿಗ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಸೊ ಮುಗಿಸ್ತಾ ಇದ್ದೇನೆ. ಸೊ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ